ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿಯೇ ತಿರುಪತಿಗೆ ಒಂದು ಪ್ರತ್ಯೇಕ ಸ್ಥಾನವಿದೆ. ತಿರುಮಲ ಲಡ್ಡು ಪ್ರಸಾದವು ಸಹ ಪ್ರಪಂಚದಾದ್ಯಂತ ತುಂಬಾ ಪ್ರಸಿದ್ಧವಾಗಿದೆ. ಶ್ರೀ ವೆಂಕಟೇಶ್ವರನ ದರ್ಶನಕ್ಕೋಸ್ಕರ ಭಕ್ತರು ದೇಶ ವಿದೇಶಗಳಿಂದಲೂ ಕೂಡ ಬರುತ್ತಾರೆ. ಹೀಗೆ ತಿರುಪತಿಯಲ್ಲಿ ಒಂದಾನೊಂದು ಸಂದರ್ಭದಲ್ಲಿ ಒಂದು ಅದ್ಭುತವಾದ ಘಟನೆಯೊಂದು ನಡೆದಿದೆ. ಆ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ತುಂಬಾ ಜನ ಇದ್ದಾರೆ. ಇಷ್ಟಕ್ಕೂ ತಿರುಪತಿಯಲ್ಲಿ ಏನು ನಡೆಯಿತು, ಈ ವಿಶೇಷತೆಗಳ ಬಗ್ಗೆ ಕುರಿತು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. 1979 ನವೆಂಬರ್ 1 ರಾತ್ರಿ 1 ಗಂಟೆಯ ಸಮಯದಲ್ಲಿ ತಿರುಪತಿಯ ಶ್ರೀ ವೆಂಕಟೇಶ್ವರನ ಆಲಯದಲ್ಲಿ ಈ ಚಮತ್ಕಾರ ನಡೆಯಿತು. ಆ ಸಮಯದಲ್ಲಿ ಸಂಪೂರ್ಣ ತಿರುಪತಿ ನಗರವು ನಿದ್ದೆಗೆ ಜಾರಿತ್ತು. ಆ ರಾತ್ರಿ ತುಂಬಾ ಪ್ರಶಾಂತವಾದ ರಾತ್ರಿ. ಆ ರಾತ್ರಿಯ ಸಮಯದಲ್ಲಿ ಒಂದೇ ಬಾರಿಗೆ ಟನ್ 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 ಎಂದು ತಿರುಪತಿ ಆಲಯದಲ್ಲಿ ವೆಂಕಟೇಶ್ವರನ ವಿಗ್ರಹಕ್ಕೆ ಎದುರಾಗಿರುವ ದೊಡ್ಡ ಗಂಟೆ ಅದಷ್ಟಕ್ಕೆ ಅದೇ ಜೋರಾಗಿ ಒಡೆದುಕೊಳ್ಳಲು ಪ್ರಾರಂಭಿಸಿತು. ಇನ್ನು ಆ ಘಂಟೆಯ ಶಬ್ದಕ್ಕೆ ತಿರುಪತಿ ನಗರವೆಲ್ಲ ಆಶ್ಚರ್ಯದಿಂದ ಬೆಚ್ಚಿಬಿದ್ದು ಎದ್ದಿತು. ರಾತ್ರಿ 12 ಗಂಟೆಗೆ ಆಲಯವು ಪೂರ್ತಿಯಾಗಿ ಮುಚ್ಚಿದ್ದಾರೆ. ಅರ್ಧರಾತ್ರಿ 12 ಗಂಟೆಯ ನಂತರ ಮನುಷ್ಯರು ಯಾರೂ ಕೂಡ ಆಲಯದಲ್ಲಿರಲು ಸಾಧ್ಯವಿಲ್ಲ. ಹಾಗಾದರೆ ಆ ಘಂಟೆ ಬಾರಿಸಿದವರು ಯಾರು? ಆಲಯದ ಬಾಗಿಲುಗಳನ್ನು ಮುಚ್ಚಿರುತ್ತಾರಲ್ಲವೇ? ಹೀಗಿದ್ದಲ್ಲಿ ಘಂಟೆಯ ಶಬ್ದ ಎಲ್ಲಿಂದ ಬಂತು? ಯಾವ ಪ್ರಾಣಿಯೂ ಸಹ ಆ ಸಮಯದಲ್ಲಿ ಆಲಯದೊಳಕ್ಕೆ ಪ್ರವೇಶ ಮಾಡುವುದಿಲ್ಲ. ಹಾಗಾದರೆ ಈ ಘಂಟೆಯ ಶಬ್ದ ಬರುವುದು ಆಶ್ಚರ್ಯದ ಘಟನೆ. ಸ್ನೇಹಿತರೆ, ಈಗ ಈ ಘಟನೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಅದ್ವಿತೀಯ ಅದ್ಭುತವಾದ ಘಟನೆ 1979 ನವೆಂಬರಲ್ಲಿ ನಡೆಯಿತು. 1979 ತಿರುಪತಿಯ ಪ್ರಾಂತ್ಯದಲ್ಲಿ ತೀವ್ರವಾದ ಬರಗಾಲ ಬಂದಿತ್ತು. ಆಗ್ನೇಯ ಋತುಮೋಡಗಳು ಸಕಾಲದಲ್ಲಿ ಬರಲಿಲ್ಲವಾದ್ದರಿಂದ ಸಕಾಲಕ್ಕೆ ಮಳೆಯೂ ಬರುವುದಿಲ್ಲ. ಬೆಳೆಗಳು ವರ್ಷಪೂರ್ತಿ ಬೆಳೆಯಲಾಗುವುದಿಲ್ಲ. ಅಂತಹ ಸಮಯದಲ್ಲಿ ತಿರುಪತಿಯ ಮುಖ್ಯ ನೀರು ಸರಬರಾಜು ಡ್ಯಾಮ್ ಆಲ್ಮೋಸ್ಟ್ ಒಣಗಿ ಹೋಗಿತ್ತು. ಸಮೀಪದಲ್ಲಿರುವ ಬಾವಿಗಳು ಸಹ ಒಣಗಿ ಹೋಗಿದ್ದವು. ಇದರಿಂದ ತಿರುಪತಿ ಟ್ರಸ್ಟ್ ಅಧಿಕಾರಿಗಳು ತೀವ್ರ ಒತ್ತಡಕ್ಕೆ ಗುರಿಯಾದರು. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಚಂಡಮಾರುತ ಗಾಳಿಯಿಂದಾಗಿ ಮಳೆಗಳು ಬರುತ್ತದೆಂದು, ಕೆರೆಗಳು, ಕುಂಟೆಗಳು ಮತ್ತು ಡ್ಯಾಮ್ಗಳು ತುಂಬುತ್ತದೆಂದು ಟ್ರಸ್ಟ್ ಅಧಿಕಾರಿಗಳು ಭಾವಿಸಿದ್ದರು. ಆದರೆ ಆ ರೀತಿ ನಡೆಯಲಿಲ್ಲ. ಅಷ್ಟರೊಳಗೆ ನವೆಂಬರ್ ಬಂದಿತ್ತು. ಸ್ವಲ್ಪ ಸ್ವಲ್ಪವೇ ನೀರು ಖಾಲಿಯಾಗಲು ಶುರುವಾಯಿತು. 1 ತಿಂಗಳಿಗೆ ಸರಿಯೋಗುವಷ್ಟು ನೀರು ಮಾತ್ರವೇ ಉಳಿದಿತ್ತು. ಮಳೆ ಬರುವ ಸೂಚನೆಗಳಿಲ್ಲವೆಂದು ವಾತಾವರಣ ಶಾಖೆ ಸ್ಪಷ್ಟಪಡಿಸಿದರು. ಸರ್ಕಾರವು ಸಹ ಕೈಬಿಟ್ಟಿತು. ಆಲಯದಲ್ಲಿ ದರ್ಶನವನ್ನು ನಿಲ್ಲಿಸುವುದು ಬಿಟ್ಟರೆ ಬೇರೆ ದಾರಿ ಕಾಣಲಿಲ್ಲ ಟ್ರಸ್ಟ್ ಅಧಿಕಾರಿಗಳಿಗೆ. ದರ್ಶನ ನಿಷೇಧವೆಂದರೆ ಸ್ವಾಮಿಯ ದರ್ಶನ, ಆತನಿಗೆ ನಡೆಯುವ ಪೂಜೆ ಪುನಸ್ಕಾರಗಳೆಲ್ಲವೂ ಪೂರ್ತಿಯಾಗಿ ನಿಲ್ಲಿಸುವುದು ಎಂದರ್ಥ. ದೇವಸ್ಥಾನದಲ್ಲಿನ ನೀರಿನ ಕೊರತೆಯ ಕಾರಣದಿಂದಾಗಿ ದರ್ಶನವನ್ನು ನಿಲ್ಲಿಸಿದ್ದಾರೆಂಬ ವಿಷಯವನ್ನು ಭಕ್ತರಿಗೆ ಹೇಗೆ ಹೇಳುವುದು? ಹೋಗಲಿ, ಈ ರೀತಿ ಹೇಳಿದರೆ ಭಕ್ತರು ಸುಮ್ಮನಿರುತ್ತಾರಾ? ಮೊದಲೇ ನೋಡಿಕೊಳ್ಳಬೇಕಿತ್ತು ಎಂದು ಟ್ರಸ್ಟ್ಗಳ ಮೇಲೆ ತಿರುಗಿ ಬೀಳುತ್ತಾರೆ. ಆದರೂ ತಪ್ಪುವುದಿಲ್ಲ. ದರ್ಶನ ನಿಲ್ಲಿಸುವುದನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ. ಇದರಿಂದ ದೇವರೆಂದರೆ ನಂಬಿಕೆ ಇಲ್ಲದವರು ಮತ್ತು ನಾಸ್ತಿಕರು ಒಂದೇ ಬಾರಿಗೆ ಸಂತೋಷ ಪಡುತ್ತಾರೆ. ವಿಗ್ರಹಾರಾಧನೆಗೆ ವಿರುದ್ಧವಾಗಿ ವ್ಯವಹರಿಸುವವರ ಆನಂದ ಮುಗಿಲು ಮುಟ್ಟುತ್ತದೆ. ನಾಸ್ತಿಕರು ಆನಂದದಿಂದ ಕುಣಿದಾಡುತ್ತಿದ್ದರು. ನೀರಿನ ಅನುಕೂಲವನ್ನೇ ಕಲ್ಪಿಸಲಾಗದ ಆ ದೇವರು ಭಕ್ತರನ್ನು ಹೇಗೆ ಅನುಗ್ರಹಿಸುತ್ತಾನೆ ಎಂದು ಪತ್ರಿಕೆಗಳಲ್ಲಿ ವರದಿಗಳೂ ಬಂದವು. ಸನಾತನ ಧರ್ಮವನ್ನು ಪಾಲಿಸುವವರನ್ನು ಇದೆಲ್ಲವೂ ಮೂಢನಂಬಿಕೆ ಎನ್ನಲು ಶುರು ಮಾಡಿದರು. ಭಕ್ತರ ರೋದನೆಗಳು ನಿಲ್ಲುತ್ತಿಲ್ಲ. ಅವರ ಕಣ್ಣೀರಿನಿಂದ ತಿರುಪತಿ ಕ್ಷೇತ್ರವೆಲ್ಲ ತುಂಬಿ ತುಳುಕುತ್ತಿತ್ತು. ಹಾಗೆಯೇ ಸ್ವಲ್ಪ ದಿನಗಳು ಕಳೆದವು. ಆದರೆ ನೀರಿನ ವ್ಯವಸ್ಥೆ ಏನೂ ಆಗಲಿಲ್ಲ. ತುಂಬಾ ದಿನಗಳು ಹೀಗೆಯೇ ಸುಮ್ಮನಿದ್ದ ಟ್ರಸ್ಟಿಗಳು ಮತ್ತು ಧರ್ಮಕರ್ತರಿಗೆ ಒಂದು ದಿನ ಮಿಂಚಿನಂತಹ ಒಂದು ಐಡಿಯಾ ಬಂದಿತು. ವೇದಗಳು, ಶಾಸ್ತ್ರಗಳಲ್ಲಿ ಮಹಾನ್ ಪಂಡಿತರು, ತಿರುಪತಿಯ ಟ್ರಸ್ಟ್ದಾರಿಗಳಾಗಿ 90 ವರ್ಷಗಳಿಂದಲೂ ಕಾರ್ಯನಿರ್ವಹಿಸಿದ ಶ್ರೀ ಉಪ್ಪನೂರ ಗಣಪತಿ ಶಾಸ್ತ್ರಿಗಳನ್ನು ಭೇಟಿಯಾಗಬೇಕೆಂದು ನಿರ್ಣಯಿಸಿದರು. ಆಗ ತಿರುಪತಿಯಲ್ಲಿ ತಲೆ ಎತ್ತಿದ ನೀರಿನ ಸಮಸ್ಯೆಗೆ ವೇದಗಳು, ಶಾಸ್ತ್ರಗಳಲ್ಲಿ ಏನಾದರೂ ಪರಿಹಾರವಿದೆಯಾ ಎಂದು ಧರ್ಮಕರ್ತರು ಅವರನ್ನು ಕೇಳಿದರು. ಆಗ ಗಣಪತಿ ಶಾಸ್ತ್ರಿಗಳು ಈ ರೀತಿ ಸಮಾಧಾನ ಹೇಳುತ್ತಾ, ಪ್ರಪಂಚದಲ್ಲಿ ನಡೆಯುವ ಎಷ್ಟೋ ಸಂದರ್ಭಗಳಿಗೂ ಹಾಗೆಯೇ ಅತೀಂದ್ರಿಯ ಸಮಸ್ಯೆಗಳೆಲ್ಲಕ್ಕೂ ಪರಿಷ್ಕಾರಗಳು ವೇದ ಶಾಸ್ತ್ರಗಳಲ್ಲಿದೆ. ಆದ್ದರಿಂದ ಈ ನೀರಿನ ಸಮಸ್ಯೆಯ ಕೊರತೆಗೆ ತಪ್ಪದೆ ಅತಿ ಬೇಗ ವರುಣನ ಜಪ ಮಾಡಬೇಕಾಗುತ್ತದೆ ಎಂದು ಧರ್ಮಕರ್ತರಿಗೆ ಸೂಚಿಸಲಾಯಿತು.
ಪೂರ್ತಿ ಅಂಕಿತ ಭಾವದಿಂದ, ಭಕ್ತಿಯಿಂದ ಮತ್ತು ವಿಶ್ವಾಸದಿಂದ ವರುಣನ ಜಪವನ್ನು ಮಾಡಿದರೇನೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆಂದು, ಇಲ್ಲವಾದರೆ ಇಲ್ಲ ಎಂದು ಅವರು ವಿವರಿಸಿ ಹೇಳುತ್ತಾರೆ. ವರುಣನ ಜಪ ಮಾಡುವ ಸಮಯದಲ್ಲಿ ಪೂರ್ತಿ ವಿಶ್ವಾಸದಿಂದಾಗಿ ನಿಮ್ಮ ಮನಸ್ಸನ್ನು ತುಂಬಿಕೊಳ್ಳಬೇಕು. ಆ ವಿಶ್ವಾಸದಲ್ಲಿ ಸ್ವಲ್ಪ ನಿಯಮ ತಪ್ಪಾದರೂ ಸಹ ಎಂತಹ ಪ್ರತಿಫಲವೂ ಕೂಡ ಸಿಗುವುದಿಲ್ಲ. ಈ ಸಮಸ್ಯೆ ಮತ್ತೆ ಮೊದಲಿಗೆ ಬರುತ್ತದೆ ಎಂದು ಅವರು ಹೇಳಿದರು. ಇನ್ನು ಆಗ ಧರ್ಮಕರ್ತರು ವರುಣನ ಜಪ ಮಾಡಬೇಕೆಂದು ಗಟ್ಟಿಯಾಗಿ ನಿರ್ಣಯ ಮಾಡಿದರು. ಆ ನಂತರ ದೂರ ದೂರ ಪ್ರದೇಶಗಳಲ್ಲಿರುವ ಪಂಡಿತರು ತಿರುಪತಿ ಆಲಯಕ್ಕೆ ಬರಬೇಕೆಂದು ಆಹ್ವಾನ ಕಳಿಸಿದರು. ಸಮಯವು ತುಂಬಾ ಕಡಿಮೆ ಇದೆ, ಆದರೆ ಮುಂದೆ ಇರುವ ಗುರಿ ತುಂಬಾ ದೊಡ್ಡದು. ಆ ದಿನಕ್ಕೆ ಅಲ್ಲಿ ಕೇವಲ 10 ದಿನ ಮಾತ್ರವೇ ನೀರಿನ ಸೌಕರ್ಯವಿದೆ. ನೀರು ಖಾಲಿಯಾದರೆ ಮಾತ್ರ ಇನ್ನು ನೀರು ಎಲ್ಲಿಯೂ ದೊರಕುವುದಿಲ್ಲ. ಆತುರ ಪಡುವ ಸಮಯ ಬಂದಿದೆ ಎಂದು ನವೆಂಬರ್ 1 ವರುಣನ ಜಪಕ್ಕೆ ಅನುಕೂಲವಾದ ಸಮಯವೆಂದು ನಿರ್ಣಯಿಸಿದರು. ಅಷ್ಟೊತ್ತಿಗಾಗಲೇ ಬಹಳ ಸಮಸ್ಯೆಗಳು ಧರ್ಮಕರ್ತರನ್ನು ಆವರಿಸಿದೆ. ತಿರುಪತಿ ಕ್ಷೇತ್ರಕ್ಕೆ ಬಂದು ವರುಣನ ಜಪ ಮಾಡುವುದಕ್ಕೆ ಆಹ್ವಾನ ಕಳಿಸಿದ ಪಂಡಿತರು ತುಂಬಾ ಜನ ನಾವು ಬರುವುದಕ್ಕೆ ಆಗುವುದಿಲ್ಲವೆಂದು ಅವರವರ ಅಭಿಪ್ರಾಯಗಳನ್ನು ತಿಳಿಸಿದರು. ಒಬ್ಬೊಬ್ಬರಿಗೆ ಆರೋಗ್ಯ ಚೆನ್ನಾಗಿಲ್ಲವೆಂದು, ಮತ್ತೊಬ್ಬರ ಮನೆಯಲ್ಲಿ ಯಾರೋ ಮರಣ ಹೊಂದಿದರೆಂದು, ಇನ್ನೂ ಕೆಲವರಿಗೆ ಇನ್ನೇನೋ ಸಮಸ್ಯೆ ಇದೆ ಎಂದು ಅವರು ಯಾರೂ ಬರಲಿಲ್ಲ. ಅವರ ಪ್ರತ್ಯುತ್ತರಗಳನ್ನು ನೋಡಿದಾಗ ಪ್ರಮುಖ ಧರ್ಮಕರ್ತರೆಲ್ಲರೂ ಸಹ ವರುಣನ ಜಪ ಮಾಡುವುದು ಅಸಾಧ್ಯ ಎಂದು ತಿಳಿದರು. ಇನ್ನು ಈ ವಿಷಯವನ್ನು ವಾರ್ತಾಪತ್ರಿಕೆಯ ಶೀರ್ಷಿಕೆಯಲ್ಲಿ ಟಾಪ್ ಹೆಡ್ಲೈನ್ಸ್ ಆಗಿ ಪಬ್ಲಿಷ್ ಮಾಡಿದರು. ಅಷ್ಟೇ ಅಲ್ಲದೆ ಸನಾತನ ಧರ್ಮದಲ್ಲಿರುವ ಆಚರಣೆಯನ್ನು, ಟ್ರಸ್ಟ್ನ ಸದಸ್ಯರನ್ನು ಮತ್ತು ತಿರುಪತಿಯ ಬಾಲಾಜಿಯನ್ನು ಅವಹೇಳನ ಮಾಡುತ್ತಾ ಎಷ್ಟೋ ವರದಿಗಳು ಕೇಳಲ್ಪಟ್ಟವು. ಸನಾತನ ಧರ್ಮವನ್ನು ಮೂಢನಂಬಿಕೆ ಎಂದು ನಿರೂಪಿಸುವುದಕ್ಕೆ ನಾಸ್ತಿಕರು ತುಂಬಾ ಪ್ರಯತ್ನ ಮಾಡಿದರು. ಟ್ರಸ್ಟ್ನ ಚೇರ್ಮನ್ರವರಾದ ಪ್ರಸಾದ್ ರವರು ಕಣ್ಣೀರು ಹಾಕುತ್ತಾ ಶ್ರೀ ವೆಂಕಟೇಶ್ವರನನ್ನು ಪ್ರಾರ್ಥಿಸಿದರು. ಧರ್ಮಕರ್ತರು ಮತ್ತು ಭಕ್ತರೆಲ್ಲರೂ ಕೂಡ ಎಷ್ಟೋ ನಂಬಿಕೆಯಿಂದ ಪೂಜೆಗಳನ್ನು ಮಾಡಿದರು. ಎಲ್ಲರೂ ಮನಸ್ಫೂರ್ತಿಯಿಂದ ಆ ಸ್ವಾಮಿಯನ್ನು ಪ್ರಾರ್ಥಿಸಿದರು. ವರುಣನ ಜಪವನ್ನು ಮಾಡಲು ಸಾಧ್ಯವಾಗುವುದಿಲ್ಲವೇ? ಆಲಯ ದರ್ಶನ ನಿಂತು ಹೋಗುತ್ತಾ ಮತ್ತು 1,000,000 ವರ್ಷಗಳ ಪರಂಪರೆಯಿಂದ ಬರುತ್ತಿದ್ದ ಸಂಪ್ರದಾಯವು ಮರೆಯಾಗುತ್ತಾ? ಇಂತಹ ಎಷ್ಟೋ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುಳಿದಾಡುತ್ತಿತ್ತು. ನವೆಂಬರ್ ತಿಂಗಳು ಬಂದಿತು. ರಾತ್ರಿ ಸ್ವಾಮಿಯವರು ವಿಶ್ರಾಂತಿ ತೆಗೆದುಕೊಳ್ಳಲು ಆಲಯದ ಬಾಗಿಲನ್ನು ಮುಚ್ಚಿದರು. ಗುಡಿಯಲ್ಲಿ ಯಾರೂ ಇರಲಿಲ್ಲ. ವರುಣನ ಜಪದ ವಿಷಯದಿಂದ ಬೇಜಾರಾಗಿದ್ದ ಭಗವಂತನ ಭಕ್ತರೆಲ್ಲರೂ ಕೂಡ ಅವರವರ ಮನೆಯಲ್ಲಿ ಅಳುತ್ತಾ ಆ ಸ್ವಾಮಿಯನ್ನು ಪ್ರಾರ್ಥಿಸುತ್ತಿದ್ದರು. ಆ ರಾತ್ರಿ 1 ತಿರುಮಲ ಘಂಟೆಯ ಶಬ್ದ ಸಂಪೂರ್ಣ ತಿರುಪತಿ ಬೆಟ್ಟವೆಲ್ಲ ಪ್ರತಿಧ್ವನಿಸಿತು. ಈ ಶಬ್ದಕ್ಕೆ ಎಲ್ಲರೂ ಎದ್ದು ಕೂತರು. ಆ ಭಗವಂತನು, ಎಲ್ಲರೊಂದಿಗೂ ಚಿಂತಿಸಬೇಡಿ, ನಾನು ನಿಮ್ಮ ಜೊತೆಗಿದ್ದೇನೆ, ನಿಮ್ಮ ಕೆಲಸ ನೀವು ಮಾಡಿ ಎಂದರು. ಈ ಮಾತುಗಳು ಮತ್ತು ಘಂಟೆಯ ಶಬ್ದ ಎರಡೂ ನಿಂತು ಹೋಯಿತು. ಇನ್ನು ಈ ಮಾತುಗಳಿಗೆ ಎಲ್ಲರೆದೆಯಲ್ಲೂ ಧೈರ್ಯ ಬಂದಿತು. 2 ವರುಣನ ಜಪ ಮಾಡಬೇಕೆಂದು ಭಕ್ತರು ಮತ್ತು ಟ್ರಸ್ಟ್ಗಳು ಕಂಕಣ ಕಟ್ಟಿ ನಿಂತರು. ಅಲ್ಲಿಯವರೆಗೂ ನಾವು ಬರುವುದಿಲ್ಲ, ನಾವು ಬರುವುದಿಲ್ಲ ಎಂದು ಹೇಳಿದ ಪಂಡಿತರೆಲ್ಲರೂ ಒಬ್ಬೊಬ್ಬರಾಗಿ ಬರಲು ಆರಂಭಿಸಿದರು. ನವೆಂಬರ್ 8 ಶುಭ ಮುಹೂರ್ತ ಇಟ್ಟರು. ವರುಣನ ಜಪ ಎನ್ನುವುದು 3 ನಡೆಯುವ ಅತ್ಯಂತ ಕ್ಲಿಷ್ಟಕರವಾದ ವೈದಿಕ ಪ್ರಕ್ರಿಯೆ. ಇದು ಬೆಳಗಿನ ಜಾವ 3 ಆರಂಭವಾಗುತ್ತದೆ. ಇಲ್ಲಿ ಕೆಲವು ಪಂಡಿತರು ಪುಷ್ಕರಣಿ ನೀರಿನಲ್ಲಿ ಗಂಟೆಗಳ ಕಾಲ ನಿಂತು ವೇದ ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ. ಇನ್ನು ಕೆಲವು ಮಂದಿ ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡುತ್ತಿರುತ್ತಾರೆ. ಇನ್ನು ಕೆಲವು ಮಂದಿ ಯಜ್ಞ ಮತ್ತು ಹೋಮ ಮಾಡುತ್ತಿರುತ್ತಾರೆ. ಇನ್ನಷ್ಟು ಮಂದಿ ಪಂಡಿತರು ವೇದ ಪಠನೆ ಮಾಡುತ್ತಿರುತ್ತಾರೆ. 3 ಕಾಲ ನಡೆಯುವ ಈ ಅತ್ಯಂತ ಕ್ಲಿಷ್ಟಕರ ವೈದಿಕ ಪ್ರಕ್ರಿಯೆಯಲ್ಲಿ 4 ಪೂರ್ಣಾಹುತಿ ರೂಪದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಹಸ್ರ ಕಳಶಾಭಿಷೇಕ ರೂಪದಲ್ಲಿ ಪೂಜೆಯನ್ನು ಮುಗಿಸುತ್ತಾರೆ. 3 ಸಹ ಎಂತಹ ಅಡ್ಡಿ ಆತಂಕವಿಲ್ಲದೆ ಪೂಜೆ ಮುಗಿಯಿತು. ಸೂರ್ಯ ಭಗವಾನನು ಆಕಾಶದಲ್ಲಿ ಪೂರ್ಣ ವೈಭವದಿಂದ ಶೋಭಾಯಮಾನವಾಗಿ ಬೆಳಗುತ್ತಿದ್ದಾನೆ. ಆದರೆ ಮೇಘಗಳ ಜಾಡು ಮಾತ್ರ ಎಲ್ಲಿಯೂ ಕಾಣಿಸುತ್ತಿಲ್ಲ. ಭಕ್ತರು ನಿರುತ್ಸಾಹದಿಂದ ಇದ್ದರು. ಆ ಸ್ವಾಮಿಯನ್ನು ನಿತ್ಯವೂ ಪ್ರಾರ್ಥಿಸುತ್ತಿದ್ದರು. ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಸ್ವಾಮಿಯ ವಿಗ್ರಹವನ್ನು ಮತ್ತೆ ಶ್ರೀವಾರಿ ಆಲಯಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಜರ್ನಲಿಸ್ಟ್ಗಳು ಸುತ್ತಲೂ ನಿಂತು ಈ ದೃಶ್ಯವನ್ನು ನೋಡಿ ನಗುತ್ತಿರುತ್ತಾರೆ. ನೀವೆಲ್ಲರೂ ದೇವರಿಗೆ ಯಾವ ಪೂಜೆಗಳು ಮಾಡಿದರೂ ಸಹ ಉಪಯೋಗವಿಲ್ಲವೆಂದು ನಗುತ್ತಿದ್ದಾರೆ. ಯಜ್ಞಗಳು ಯಾಗಗಳು ಮಾಡಿದರೆ ಮಳೆ ಬರುತ್ತಾ? ಈ ರೀತಿ ಎಲ್ಲಾದರೂ ನಡೆಯುತ್ತಾ? ಇದು ಎಷ್ಟು ಮೂಢನಂಬಿಕೆ, ಎಷ್ಟು ಕಪಟತ್ವವೆಂದು ವಿವಿಧ ರೀತಿಯಲ್ಲಿ ಅಂದುಕೊಳ್ಳುತ್ತಿದ್ದಾರೆ. ಟ್ರಸ್ಟ್ ಚೇರ್ಮನ್ ಶ್ರೀ ಪ್ರಸಾದ್ ರವರು ಮತ್ತು ಉಳಿದ ಟ್ರಸ್ಟ್ಗಳು ಈ ಮಾತುಗಳನ್ನು ಕೇಳಿ ತುಂಬಾ ಬಾಧೆ ಪಡುತ್ತಿದ್ದರು. ಅವರವರ ಮನಸ್ಸಿನಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ ಎಂದುಕೊಳ್ಳುತ್ತಾ ಚಿಂತಿಸುತ್ತಿದ್ದರು. ಆ ಪ್ರಭುವು ನಮ್ಮ ಮೊರೆಯನ್ನೇಕೆ ಕೇಳಿಸಿಕೊಳ್ಳುತ್ತಿಲ್ಲ ಎಂದು
ಈಗ ನಾವು ಈ ಪ್ರಪಂಚಕ್ಕೆ ಮತ್ತು ಭಕ್ತರಿಗೆ ಹೇಗೆ ಮುಖ ತೋರಿಸುವುದು ಎಂದುಕೊಳ್ಳುತ್ತಿದ್ದರು. ಆಗ ಆಕಾಶದಿಂದ ಶ್ರೀ ಪ್ರಸಾದ್ರವರ ಹಣೆಯ ಮೇಲೆ ಎರಡು ಮೂರು ಹನಿ ನೀರಿನ ಚುಕ್ಕೆ ಬಿದ್ದಿತು. ಆದರೆ ಅವರು ಮಾತ್ರ ಬೆವರಿನ ಹನಿಗಳಿರಬೇಕೆಂದು ಭಾವಿಸುತ್ತಾರೆ, ಹಾಗೆಯೇ ಆಲಯದ ಕಡೆ ನಿರಾಶೆಯಿಂದ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಆ ಸಮಯದಲ್ಲಿ ಒಂದೈದಾರು ಮಂದವಾದ ನೀರಿನ ಹನಿಯು ಅವರ ಮುಖವನ್ನು ಒದ್ದೆ ಮಾಡಿತು. ಆಗ ಪ್ರಸಾದ್ರವರು ತಲೆ ಮೇಲೆತ್ತಿ ನೋಡಿದರು. ಆಕಾಶದಿಂದ ಕಪ್ಪು ಮೋಡಗಳು ಗುಡುಗುಗಳು ಬರುವುದನ್ನು ಗಮನಿಸಿದರು. ಹಾಗೆ ನೋಡುತ್ತಿದ್ದಂತೆಯೇ ಎರಡು ಮೂರು ಸೆಕೆಂಡ್ಗಳಲ್ಲಿಯೇ ಭಾರೀ ಮಳೆ ಸ್ಟಾರ್ಟ್ ಆಯಿತು. ಅಂತಹ ಮಳೆಯಲ್ಲಿ ಪ್ರಜೆಗಳು ಸ್ವಾಮಿಯ ಉತ್ಸವ ವಿಗ್ರಹವನ್ನು ತೆಗೆದುಕೊಂಡು ಗುಡಿಯ ಕಡೆ ಓಡಿದರು. ಆದರೂ ಆ ಮಳೆಗೆ ಅವರೆಲ್ಲರೂ ಪೂರ್ತಿಯಾಗಿ ನೆನೆದು ಹೋದರು. ಒಂದು ತಿರುಪತಿ ಪ್ರಾಂತದಲ್ಲಿ ಮಾತ್ರವೇ ಮಳೆ ಬಂದಿತೆಂದು, ಸುತ್ತಮುತ್ತಲಿರುವ ಪ್ರಾಂತದಲ್ಲಿ ಒಂದು ಹನಿಯೂ ಮಳೆ ಬೀಳಲಿಲ್ಲವೆಂದು, ಆಗ ಬಿದ್ದಂತಹ ಮಳೆಗೆ ತಿರುಪತಿಯ ಪ್ರಮುಖ ಡ್ಯಾಂ ಹಾಗೆಯೇ ಸಮೀಪದಲ್ಲಿರುವ ಬಾವಿ ಕೆರೆಗಳೆಲ್ಲವೂ ತುಂಬಿ ಹರಿಯಲು ಪ್ರಾರಂಭಿಸಿದವು ಎಂದು ತಿಳಿಯಿತು. ಇಂಜಿನಿಯರ್ಗಳು ಕೂಡ ಈ ವಿಷಯವನ್ನು ತಿಳಿದು ಅಲ್ಲಿಗೆ ಬಂದರು. ಅಲ್ಲಿ ತುಂಬಿರುವ ಆ ನೀರನ್ನು ನೋಡಿ ಇನ್ನು ವರ್ಷಪೂರ್ತಿ ನೀರು ಸರಬರಾಜಿನ ಬಗ್ಗೆ ಯೋಚನೆ ಮಾಡುವುದು ಅಗತ್ಯವಿಲ್ಲ ಎಂದರು. ಇದನ್ನೆಲ್ಲ ಅಲ್ಲೇ ಇದ್ದು ಗಮನಿಸುತ್ತಿದ್ದ ಜರ್ನಲಿಸ್ಟ್ಗಳು ಮತ್ತು ನಾಸ್ತಿಕರ ಮುಖಗಳು ಬಾಡಿ ಹೋದವು. ಪ್ರಜೆಗಳೆಲ್ಲರೂ ಆನಂದದಿಂದ ಕುಣಿದಾಡಿದರು. ಭಕ್ತರು ಕೇಕೆ ಹಾಕುತ್ತಾ ನೃತ್ಯ ಮಾಡಿದರು. ಈ ಘಟನೆ ಎಲ್ಲರ ಮುಂದೆಯೇ ನಡೆಯಿತು. ಸಾವಿರಾರು ಮಂದಿ ಜರ್ನಲಿಸ್ಟ್ಗಳು, ಪ್ರತ್ಯಕ್ಷ ಸಾಕ್ಷಿಗಳು, ಸನಾತನ ಧರ್ಮವೆಂದು ಅವಹೇಳನ ಮಾಡಿದ ಬಾಯಿಗಳು ಈ ಘಟನೆಯಿಂದ ಮುಚ್ಚಲ್ಪಟ್ಟವು. ದೇವರನ್ನು ನಿಂದಿಸುತ್ತಾ ವರದಿಗಳು ಬರೆದವರೆಲ್ಲರೂ ಈಗ ದೇವರ ಕಾರಣದಿಂದಲೇ ಮಳೆ ಬಂದಿತು ಎಂಬ ವಾರ್ತೆಯನ್ನು ಮಾತ್ರ ಪ್ರಸಾರ ಮಾಡಲಿಲ್ಲ, ಟಿವಿಗಳಲ್ಲಿಯೂ ತೋರಿಸಲಿಲ್ಲ, ಸಿನಿಮಾವಾಗಿಯೂ ತೋರಿಸಲಿಲ್ಲ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಸಹ ಪ್ರಚಾರ ಮಾಡಲಿಲ್ಲ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಮಾತ್ರವೇ ಅಲ್ಲ, ಮನಸ್ಸಿನಿಂದ ಆಲೋಚನೆ ಮಾಡುವ ಶ್ರೀಮನ್ನಾರಾಯಣನು ಭಕ್ತರ ಕೂಗು ಕೇಳಿದರೆ ಮಾತ್ರ ಇವತ್ತಿಗೂ ಸಹ ಓಡೋಡಿ ಬರುತ್ತಾರೆ. ಮತ್ತೆ ನೋಡಿದಿರಲ್ಲವೇ, ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಿದರೆ ಆ ಭಗವಂತನು ಎಂತಹವರಿಗಾದರೂ ಸರಿ ಒಲಿಯುತ್ತಾನಲ್ಲವೇ? ಹಾಗಾದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.